ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾನುವಾರ ವೇಳೆಯಲ್ಲಿ ಕರ್ತನು ನಿಮ್ಮನ್ನು ನನ್ನನ್ನು ನಮ್ಮೊಬ್ಬೊಬ್ಬರನ್ನು ಸೇರಿಸಿ ಆತನ ಪರಿಶುದ್ಧ ಆರಾಧನೆಗೆ ಬರುವಂತೆ ದೇವರು ಸಹಾಯ ಮಾಡಿದ್ದಾನೆ. ಹಾಡುಗಳ ಮುಖಾಂತರ ಮತ್ತು ವಾಕ್ಯದ ಮುಖಾಂತರ ಬೋಧಿತರಾಗುವಂತೆ ನಾವು ಉತ್ತೇಜನ ಪಡೆಯುವಂತೆ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಅದರ ವಿಷಯದಲ್ಲಿ ಕರ್ತನು ಕೂಡ ನಮ್ಮೊಂದಿಗೆ ಮಾತನಾಡುವಂತೆ ಕರ್ತನು ಸಹಾಯ ಮಾಡಿದ್ದಾನೆ. ವೆಲ್ಕಮ್ ಟು ದ ವರ್ಷಿಪ್. ಆರಾಧನೆಗೆ ಆಹ್ವಾನ ಇದೆ. ಕರ್ತ ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಪ್ರೀತಿಯ ದೇವಜನರೇ, ನಿಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಆರಾಧನೆಗೆ ನಿಮ್ಮನ್ನು ನಾವು ಪ್ರೀತಿಯಿಂದ ಸ್ವಾಗತಿಸುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳಿಯದೆ ಏನಂದ್ರೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎನ್ನುವ ನಂಬಿಕೆಯಿಂದ ಬರಬೇಕಂತ ಬರೆದಿದೆ. ಈ ಆರಾಧನೆಯಲ್ಲಿ ನೀವು ಭಾಗವಹಿಸುವಾಗ ನಿಮ್ಮ ಹೃದಯದಲ್ಲಿರುವಂತಹ ಎಲ್ಲ ಅನುಮಾನ ಸಂಶಯಗಳನ್ನು ಬದಿಗಿಡ್ರಿ, ಕರ್ತನನ್ನು ನಂಬ್ರಿ. ಕರ್ತನು ಈ ಆರಾಧನೆಯನ್ನು ಹೊಂದಲು ಅರ್ಹನಾಗಿದ್ದಾನೆ. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಆತನನ್ನು ಆರಾಧಿಸುವಾಗ ಕರ್ತನು ನಿಮ್ಮ ಮೇಲೆ ತನ್ನ ಸುವರಗಳನ್ನು ಸುರಿಸುವವನಾಗಿದ್ದಾನೆ. ಬನ್ನಿರಿ, ಆರಾಧಿಸೋಣ.
ದಿನದ ತುಂಬ ನಿನ್ನ ಜ್ಞಾಪಕ ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ ಲೋಕವೆಲ್ಲ ಹುಡುಕಿ ನಾ ಬಂದೇ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ ಹೃದಯದ ತುಂಬ ನಿನ್ನ ಜ್ಞಾಪಕ ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ ಲೋಕವೆಲ್ಲ ಹುಡುಕಿ ನಾ ಬಂದೇ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾನುವಾರ ವೇಳೆ ಕರ್ತ ನಿಮ್ಮನ್ನು ಕರೆತಂದಿದ್ದಾನೆ. ಇದು ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ನಾವು. ಕಳೆದ ಎರಡು ಭಾನುವಾರಗಳಿಂದ ಈ WWW ಅಂತ ಈ ಮೂರು W ನೋಡ್ತಾ ಇದ್ದೀವಿ. ಆಂಗ್ಲ ಭಾಷೆಯಲ್ಲಿದೆ ಅದು, ಆದರೆ ಇದು ಚೆನ್ನಾಗಿ ಅನಿಸ್ತು ನನಗೆ. ಯಾಕಂತಾನೆ WWW ಅಂದ ತಕ್ಷಣ ವರ್ಲ್ಡ್ ವೈಡ್ ವೆಬ್ ಈ ವೆಬ್ಸೈಟ್ ವಿಷಯದಲ್ಲಿ ನಾವು ನೋಡ್ತೀವೇನೋ ಅಂತ ಅಂದ್ಕೊಳ್ತಾರೆ ಅಲ್ಲಿ ಕೆಲವರು. ಆದರೆ ನಾವು ನೋಡಿರುವಂಥ W ಬೇರೆ. ಮೊದಲನೇ W ಅದು ನೋಡುವಾಗ ಅದು ಒಂದು ವರ್ಷಿಪ್ ಆಗಿತ್ತಂತ ನೋಡ್ತೇವೆ, ಮತ್ತು ಹನೋಕಂದು ನೋಡುವಾಗ ಹೇಬೆಲಂದು ವರ್ಷಿಪ್ ಆಗಿತ್ತು, ಆರಾಧನೆ ಆಗಿತ್ತು. ಹನೋಕಂದು ನಡಿಗೆ ಆಗಿತ್ತು, ವೈ ವಾಕ್ ವಿತ್ ಗಾಡ್. ನೋಹಂದು ಒಂದು W. ಈಗ ನೋಡಿದ್ರೆ ನಮ್ಮ WWW ಇಲ್ಲಿಗೆ ಅಂತ್ಯ ಆಗ್ತದೆ. ಆದರೂ ಕೂಡ ಮುಂದಿನ ವಾರ ಕೂಡ ಇದು ಕಂಟಿನ್ಯೂ ಆಗುವಂಗಿದೆ. ಅರ್ಥ ಆಯ್ತಲ್ಲ? ಅದೇ ಸೇಮ್ W ಲಾಸ್ಟ್ W. ನೋಹನ್ ಚರಿತ್ರೆ ಸ್ವಲ್ಪ ದೊಡ್ಡದಿರುವ ಕಾರಣವಾಗಿ ಇದನ್ನು ಸ್ವಲ್ಪ ಪಾರ್ಟ್ 1 ಪಾರ್ಟ್ 2 ಮಾಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಇವತ್ತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಲೆಬಾಗಿಸಿ ದೇವರ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನೀನು ಬರೆಸಿಟ್ಟಿರುವಂಥ ಈ ಪರಿಶುದ್ಧ ಗ್ರಂಥವನ್ನು ಇವತ್ತು ತೆರೆದು ನನ್ನೊಂದಿಗೆ ನಮ್ಮೊಬ್ಬೊಬ್ಬರೊಂದಿಗೆ ಸಂಬೋಧಿಸಿ ಮಾತನಾಡು. ನೋಹನ ಜೀವಿತದಿಂದ ಮೂರನೇ W ಏನಾಗಿದೆ ಎಂದು ಕಲಿಸು, ಮತ್ತು ಹಾಗೆ ನಾವು ಕೂಡ ಇದರಿಂದ ಅನೇಕ ಆತ್ಮಿಕ ವರಗಳನ್ನು ಆತ್ಮಿಕ ಪ್ರಯೋಜನವನ್ನು ಪಡ್ಕೊಂಡು ನಾವು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಟ್ಯೂನಿನ್ ಆಗಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಕೂಡ ಕರುಣಿಸು ಕರ್ತನೆ. ಒಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೆನ್. ಹೇಬೆಲನು ಆರಾಧನೆ ಮಾಡಿದ, ಹನೋಕನು ನಡೆದ, ವರ್ಷಿಪ್ ಆ್ಯಂಡ್ ವಾಕ್ಡ್. ದ ಥರ್ಡ್ ಒನ್ ಈಸ್ ನೋಹ ವರ್ಕ್ಡ್ ಫಾರ್ ಗಾಡ್. ಏಬಲ್ ವರ್ಷಿಪ್ಡ್ ಗಾಡ್, ಹನೋಕ್ ವಾಕ್ಡ್ ವಿತ್ ಗಾಡ್, ನೋಹ ವರ್ಕ್ಡ್ ಫಾರ್ ಗಾಡ್ ಅಂತ ನೋಡ್ತಾ ಇದ್ದೀವಿ. ಭಾಳ ಚಂದ ಇದು, 3 W's. ಹಾಗಾದರೆ ಈಗ ಒಂದು ಕೆಲಸ ಮಾಡೋಣ. ಇದು ಎವ್ರಿ ಟೈಮ್ ನಾವು ಮಾಡ್ತೀವಿ. ಏನಂತಂದರೆ ಆ ಹೆಸರಿನ ಅರ್ಥಗಳನ್ನು ತಿಳ್ಕೊತೀವಿ ನಾವು. ಯಾರ್ದೋ ಈ ಹೇಬೆಲ್ ಅಂತ ತಿಳ್ಕೊಂಡ್ವಿ. ಏನಂತ ನೋಡಿದ್ವಿ, ಹೇಬೆಲ್ ಅಂದರೆ ಯು ಆರ್ ರೈಟ್, ಹಬೆ. ಹಬೆ ಸ್ವಲ್ಪ ಹೊತ್ತು ಇದ್ದು ಕಾಣದೇ ಹೋಗುವಂಥ ಹಬೆ. ಅವನು ಹಾಗೆ ಆಯಿತು ಪಾಪ, ಲೈಫ್ ಭಾಳ ಚಿಕ್ಕದಾಗೋಯ್ತು, ಅವನು ಮರ್ಡರ್ ಆಗೋಯ್ತು ಅವನು. ಇರಲಿ. ಆದರೆ ಇವಾಗ ಹನೋಕ ಅಂದರೆ ಏನು? ಪ್ರತಿಷ್ಠಿತನು, ಡೆಡಿಕೇಟೆಡ್ ಅಂತ ನೋಡ್ತಾ ಇದ್ದೇವೆ. ಡೆಡಿಕೇಟೆಡ್, ಹೂ ವಾಕ್ಡ್ ವಿತ್ ಗಾಡ್ ವಿತ್ ಡೆಡಿಕೇಶನ್ ಅಲ್ವಾ, ಪ್ರತಿಷ್ಠಿತನಾಗಿದ್ದನು. ಸರಿ, ಆಮೇಲೆ ನೋಹ ಅಂದರೆ ಏನು? ಸುಮ್ಮನೆ ಹೆಸರಿಡೋದಿಲ್ಲ. ಇವತ್ತಿನ ದಿವಸ ನಾವು ಭಾಳ ಫ್ಯಾನ್ಸಿ ಹೆಸರಿಡ್ತೀವಲ್ಲ, ಪೆಟ್ ನೇಮ್ ಕೂಡ ಇಡ್ತೀವಿ, ಆ ಪೆಟ್ ನೇಮ್ ಕಂಟಿನ್ಯೂ ಆಗ್ಬಿಡ್ತದೆ. ಅದಕ್ಕೆ ಒಬ್ರು ನಿನ್ನೆ ಒಬ್ರು ಭೇಟಿಯಾಗಿದ್ದರು, ನಿಮಗೆ ಇಂಥವ್ರು ಗೊತ್ತಾ ಅಂದ ತಕ್ಷಣ ಇಲ್ವಲ್ಲ, ಅವ್ರ ರಿಲೇಷನ್ನೇ, ಅವ್ರ ರಿಲೇಷನ್ನೇ ಅವರು, ಇಂಥವ್ರು ನಿಮ್ಗೆ ಗೊತ್ತಾ ಅಂತಂದ ತಕ್ಷಣ ಅವರು ಯಾರು 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 ಅಂತ ಇದ್ರು. ಆದರೆ ಅವರು ಹೆಸರು ಕರೆಯೋದೇ ಬಾಬು ಅಂತ. ಬಾಬು ಅಂದ ತಕ್ಷಣ ಓ ಬಾಬುನಾ ಹಂಗೆ ಹೇಳಿ ಅಂತ, ಹಂಗಂದರೆ ಪೆಟ್ ನೇಮ್ ಕೆಲವೊಂದು ಉಳಿದ್ಬಿಡ್ತದೆ ಅದು. ಆದರೆ ಈ ಬೈಬಲಲ್ಲಿ ಹೆಸರಿಗೆ ಕೆಲವು ಅರ್ಥಗಳನ್ನು ದೇವರು ಕೊಟ್ಟು ಅರ್ಥಗರ್ಭಿತವಾಗಿರುವಂಥ ಗ್ರಂಥದಲ್ಲಿ ಅರ್ಥದಿಂದ ಕೂಡಿರುವಂಥ ಹೆಸರುಗಳ ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ನೋಹ ಅಂದರೆ ಏನು? ಹೇಬೆಲ ಅನ್ನೋಕ್ಕೆ ನೋಡಿದ್ವಿ, ಆದರೆ ನೋಹ ಅಂದರೆ ಏನು ಅಂದರೆ ನಾವು ದೇವ್ರ ವಾಕ್ಯದಲ್ಲಿ ನೋಡೋಣ. ಯಾವುದು? ಆದಿಕಾಂಡ ಮತ್ತು ಅದರ 5 ಅಧ್ಯಾಯದಲ್ಲಿ ನಾವಿದನ್ನು ನೋಡುವಂಥವರಾಗಿದ್ದೇವೆ. ಆದಿಕಾಂಡ 5 ಅಧ್ಯಾಯದಲ್ಲಿ 28 ಮತ್ತು 29 ವಚನಗಳನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 5 ಅಧ್ಯಾಯ ಮತ್ತು ಅದರ 28-29 ವಚನಗಳನ್ನು ಓದಿಕೊಳ್ಳೋಣ. ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಲೆಮೆಕನು 182 ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು, ಯಹೋವನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು. ನೋಡ್ರಿ, ಈ ಮಗನಿಂದ ನಮಗೆ ಉಪಶಮನ ಆಗ್ತದೆ ಅಂತ, ವಿಶ್ರಾಂತಿ ಆಗ್ತದೆ, ರೆಸ್ಟ್ ಸಿಗ್ತದಂತ. ನಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನಾವು ಕಟ್ಪಟ್ಟಂಥ ಕಷ್ಟ ಆಗಲಿ, ಯಾಕಂತಂದರೆ ದೇವರ ವಿರೋಧವಾಗಿ ನಡೀತಿರುವಂಥ ಜನಾಂಗ ಅವತ್ತಿತ್ತು. ಅಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ, ಅಂಥ ಭಯಂಕರವಾದ ಪ್ರಪಂಚದಲ್ಲಿ ಶಮನ ಮಾಡುವುದಕ್ಕೆ ಅಥವಾ ಉಪಶಮನ ಕೊಡೋದಕ್ಕೆ, ವಿಶ್ರಾಂತಿಯನ್ನು ಕೊಡೋದಕ್ಕೆ, ರೆಸ್ಟ್ ತೊಗೊಂಡು ಬರೋದಕ್ಕೆ ಒಬ್ಬ ಮಗನು ಆ ಕುಟುಂಬದಲ್ಲಿ ಹುಟ್ಟಿದ. ಅವನಿಗೆ ನೋಹ ಅಂತ ಹೆಸರಿಟ್ಟು.
ನೋಹನು ಕಟ್ಟಿರುವಂತ ಆ ನಾವೆಯಿಂದ ಸಿಕ್ಕಂತ ಒಂದು ಉಪಶಮನ ಅತಿ ಶ್ರೇಷ್ಠವಾದದ್ದು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ನೋವಾಸ್ ವರ್ಕ್ ಅಲ್ವಾ. ಈಗ ಇನ್ನೊಂದು ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ನಿಮಗೆ ಮ್ಯಾಥಮ್ಯಾಟಿಕ್ಸ್ ಕಡೆ ಕರ್ಕೊಂಡು ಹೋಗ್ತೇನೆ. ಮ್ಯಾಥ್ಸ್ ಕಲಿಯೋಣ ಸ್ವಲ್ಪ. ಭಾನುವಾರ ಬೆಳಗ್ಗೆ ಕಷ್ಟ ಆಗ್ತಿದೇನೋ ಇಲ್ಲ, ನೀವು ಯಾವಾಗಾದರೂ ನೋಡ್ಕೊಳ್ತಾ ಇರ್ತಿರಲ್ಲ, ಯಾವಾಗಾದರೂ ಪರವಾಗಿಲ್ಲ, ಬಟ್ ಆದರೂ ಕೂಡ ಈ ಮ್ಯಾಥ್ಸ್ ನಿಮಗೆ ತಿಳಿಸಲೇಬೇಕು. ಯಾಕಂದರೆ ಸತ್ಯವೇದವು ಬೈಬಲ್ ಸತ್ಯವೇದ ಅಂತ ಹೇಗೆ ಗೊತ್ತಾಗ್ತದೆ ಅಂತಂದರೆ ಆ ಡೀಟೇಲ್ಸ್ನಲ್ಲಿ ಒಂದೊಂದು ಹೆಸರು, ಒಂದೊಂದು ವಯಸ್ಸು, ಒಂದೊಂದು ವ್ಯಕ್ತಿ, ಆದಂಥ ಘಟನೆಗಳು, ಆ ಟೈಮ್ ಲೈನ್ ನೋಡಿದ್ರೆ ನಿಮಗೆ ಗಾಬರಿಯಾಗಿ ಹೋಗ್ತದೆ, ಇದು ಹೇಗಪ್ಪ ಅಂತ. ಆದರೆ ಇದು ಹೇಗಾಯಿತು ಅಂತ ನೋಡುವಾಗ, ಹೇಗಾಯಿತು ಇದಂತ ನೋಡುವಾಗ ನೋಡೋಣ. ಬನ್ನಿ ಬನ್ನಿ, ದಯವಿಟ್ಟು ನೋಡೋಣ. ಈ ಬೈಬಲಲ್ಲಿ ಅತಿ ಭಾಳ ವಯಸ್ಸಾಗಿ ಸತ್ತಂಥ ವ್ಯಕ್ತಿ ಯಾರು, ಭಾಳ ವರ್ಷ ಇದ್ದಂಥ ವ್ಯಕ್ತಿ ಯಾರು, ಈ ಲೆಕ್ಕವನ್ನು ನೋಡುವಾಗ ನಾವು ಅತಿ ಅಂದರೆ ಭಾಳ ವಯಸ್ಸಾಗಿರುವಂಥ ವ್ಯಕ್ತಿಯ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಪ್ರಶ್ನೆ ಕೇಳಿದ್ದೇನೆ, ನಿಮಗೆ ಗೊತ್ತಿದೆಯಾ, ನಿಮಗೆ ಮೆತ್ತುಸಲ ಅಂತ, ಮೆತ್ತುಸಲ ನೋಡಣೆ, ಇವನು ಯಾರ ಮಗ, ಇವನ ಹೆಸರಿನ ಅರ್ಥ ಏನು? ನೀವು ಅನ್ಕೊಳ್ಬೋದು, ಏನಪ್ಪ ಇವ್ರು ಬರೀ ಹೆಸರಿನ ಅರ್ಥ ಹೇಳ್ಕೊಂಡು ಕೂತರು, ನಮಗೇನೋ ಆತ್ಮಿಕವಾದ ವಿಷಯಗಳು ಬರ್ತಾ ಇಲ್ಲ ಅಂತ. ಬರ್ತದೀಗ, ಯಾಕಂದ್ರೆ ಸತ್ಯವೇದ ಇದನ್ನು ಪ್ರೂವ್ ಮಾಡ್ತಾ ಇದ್ದೀನಿ, ಇದು ಸತ್ಯವೇದ ಅಂತ ನೋಡಿ. ಒಂದು ಕೆಲಸ ಮಾಡೋಣ, 25 ಓದೋಣ, 25 ಇಲ್ಲ ಒಂದು ಕೆಲಸ 22 ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಅಲ್ಲ 22 ಓದೋಣ, 22 ಮೆತೂಶಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಈಗ ಕೇಳಿಸ್ಕೊಡ್ರಿ, 25 ವಚನದಿಂದ ದಯವಿಟ್ಟು ಕೇಳಿಸ್ಕೊಡ್ರಿ. ಈಗ ಗೊತ್ತಾಯ್ತಲ್ಲ ನಿಮಗೆ, ಹನೋಕನ ಮಗನೇ ಮೆತ್ತುಸೆಲ ಅಂತ. ಹನೋಕನು ದೇವರೊಂದಿಗೆ ನಡೆದ್ನಲ್ಲ, ಇವನ ಮಗನೇ ಮೆತ್ತುಸೆಲ ಅಂತ. ಹಾಗಾದರೆ ಮೆತ್ತುಸೆಲನ ವಿಷಯದ ನಾವು ಗಮನಿಸಬೇಕಾಗ್ತದೆ. ಆ ಮೆತ್ತುಸೆಲನ ಹೆಸರಿನ ಅರ್ಥ ಏನು ಅಂತಂದರೆ, ಈತನು ಸತ್ತಾಗ ಅದು ಬರುವುದು ಅಂತ. ಮೆತ್ತುಸೆಲ ಅಂತಂದರೆ ಈತನು ತೀರಿ ಹೋದ ಮೇಲೆ, ತೀರಿ ಹೋದಾಗ ಅದು ಬರುವುದು ಅಂತ ಅರ್ಥ. ಇಷ್ಟೇ, ಯಾವುದು ಬರುವುದು, ಏನಾಗುವುದು ನಮಗೆ ಗೊತ್ತು. ನೋಹನ ಕಾಲದಲ್ಲಿ ಆಗಿರುವಂಥದ್ದು ಏನು ಅಂತ, ಜಲಪ್ರಳಯ. ಹಾಗಾದರೆ ಮೆತ್ತುಸೆಲನು ಸಾಯ್ಬೇಕು, ಅದೇ ವರ್ಷದಲ್ಲಿ ಜಲಪ್ರಳಯ ಬರುವಂಥದ್ದಾಗಿದೆ. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡೋಣ ಇವತ್ತು. ಯಾಕೆ ಆ ಮಗು ಹುಟ್ಟಿದಾಗ ಮೆತ್ತುಸೆಲ ಅಂತ ಹೆಸರಿಟ್ರಲ್ಲ, ಅದನ್ನು ಏನದು ಲಾಲಿ ಎಲ್ಲ ಮಾಡಿ ಮಲಗಿಸ್ತಾ ಇದ್ರು, ಊಟ ಮಾಡಿಸ್ತಿದ್ರು, ಆಟ ಆಡಿಸ್ತಿದ್ರು, ಎಲ್ಲ ಚೆನ್ನಾಗಿತ್ತು, ಮನೆಯಲ್ಲೆಲ್ಲ ಓಡಾಡ್ತಿದ್ದ ಮಗನು. ಆದರೆ ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅದು ಏನಾದರೂ ಸ್ವಲ್ಪ ಜ್ವರ ಬಂತು ಅಂತಂದರೆ, ಅಥವಾ ಬೆಳೆದು ಬಂದಿರುವಂಥ ಮಗನಾಗಿರ್ಬೋದು, 10 ವರ್ಷ 15 ವರ್ಷ 25 ವರ್ಷದ ಮಗನಾಗಿರ್ಬೋದು, ಅವನಿಗೇನಾದರೂ ಬಿಸಿ ಕಂಡಲ್ಲಿ ಸ್ವಲ್ಪ ಮೈ, ಅದನ್ನು ಅವನ್ನ ಭಾಳ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ರು. ಯಾಕಂತಂದರೆ ವಾರ್ನಿಂಗ್ ಏನು ಬಂದಿತ್ತು ಅವನ ಹೆಸರಿನ ಪ್ರಕಾರ, ಇವನೇನಾದರೂ ತೀರಿ ಹೋದರೆ ಅದೇ ವರ್ಷದಲ್ಲಿ ಬರ್ತದೆ ಅದು ಅಂತ. ಏನು ದೈವೋಕ್ತಿ ಆಗಿತ್ತು ಗೊತ್ತಿಲ್ಲ ನಮಗೆ, ಎಂಥ ತರವಾದ ಪ್ರಕಟಣೆಗಳು ದೇವರು ಕೊಟ್ಟಿದ್ನೋ ನಮಗೆ ಗೊತ್ತಿಲ್ಲ. ಆದರೂ ಒಂದಂತೂ ಸತ್ಯ, ದೇವರೊಂದಿಗೆ ನಡೆದಿರುವಂಥ ವ್ಯಕ್ತಿಗೆ ಏನಾದರೂ ಒಂದು ಸ್ವಲ್ಪ ಗುಟ್ಟು ಸ್ನೇಹಿತನಿಗೆ ಇರಬಹುದು. ಇದ್ರ ವಿಷಯ ನಾನು ಏನೊಂದು ದೊಡ್ಡ ತತ್ವ ಮಾಡ್ತಾ ಇಲ್ಲ ಇವತ್ತು. ಇಸ್ ನಾಟ್ ಎ ಡಾಕ್ಟರ್ ಇನ್ ದಟ್ ಐ ಆಮ್ ಕ್ರಿಯೇಟಿಂಗ್, ಬಟ್ ಹೀ ಮಸ್ಟ್ ಹ್ಯಾವ್ ಹರ್ಡ್ ಫ್ರಮ್ ಗಾಡ್ ಹೂ ವಾಕ್ಡ್ ವಿತ್ ಹಿಮ್. ಯೂದನ ಪತ್ರವನ್ನು ನೋಡೋಣ, ಯೂದನ ಪತ್ರದಲ್ಲಿ ಇದೆ ಅದು. ಹಾಗಾದರೆ ಒಂದು ಊಹೆ ಅಲ್ಲ, ಆಗಿರ್ಬೋದು ಅಂತಲ್ಲ, ನಡೆದಿರುವಂಥ ಘಟನೆ ಎಂದುಬಿಟ್ಟು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಹನೋಕನು ಪ್ರವಾದಿಸಿದ ಪ್ರವಾದನೆ ಎಲ್ಲಿಂದ ಬಂತು? ಯಹೋವನಿಂದಲೇ ಬಂತು, ದೇವರಿಂದಲೇ ಬಂತು. ನಡೆಯುವಂಥ ಸಮಯದಲ್ಲಿ ತಿಳಿಸಿರಬೇಕು ದೇವರು, ತಿಳಿಸಿದಾನೆ ದೇವರು, ಅದನ್ನು ಅವನು ಪ್ರಸಂಗಿಸ್ತಾ ಇದ್ದಾನೆ. ನ್ಯಾಯತೀರ್ಪು ಬರ್ತಾ ಇದೆ, ನ್ಯಾಯತೀರ್ಪು ಬರ್ತಾ ಇದೆ ಅಂದ್ಬಿಟ್ಟು ತನ್ನ ಜನರೇಷನ್ ಅಥವಾ ತನ್ನ ಜೊತೆಗಿದ್ದಂಥ ಜನರಿಗೆ ಅವರಿಗೆ
ಅವರು ಅವರಿಗೆ ಸಾರಿ ಹೇಳುವಂಥ ವ್ಯಕ್ತಿಯಾಗಿದ್ದ ಇವನು. ಅದಕ್ಕೋಸ್ಕರ ಈ ಮೆಥೂಸೆಲನು ಮೆಥೂಸೆಲನು ಹುಟ್ಟಿದಾಗ ಅವನಿಗೆ ಆ ಮೆಥೂಸೆಲ ಅಂತ ಹನೋಕನಿಟ್ಟಾಗ ಇವನು ಸತ್ತಾಗ ಅದು ಬರುವುದು ಅಂದ ತಕ್ಷಣ ಅವನನ್ನು ಮೆಥೂಸೆಲನನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೇನು, ಇನ್ನು ಸ್ವಲ್ಪ ವರ್ಷ ಇರಲಿ ಅಂತ, ದೇವರ ಕೃಪೆ ಇವರ ಮೇಲೆ ಇರಲಿ ಅಂತ. ಯಾರ ಮೇಲೆ? ಬರೀ ಹುಡುಗರ ಮೇಲೆ ಅಲ್ಲ, ಇಡೀ ಪ್ರಪಂಚದ ಮೇಲೆ. ಯಾಕಂದರೆ ದೇವರು ಕನಿಕರವುಳ್ಳಂಥ ದೇವರು, ಸಮಯವನ್ನು ಕೊಡ್ತಾನೆ, ತನ್ನ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಸಮಯವನ್ನು ಕೊಡ್ತಾನೆ. ಮುಂದೆ ಓದೋಣ, ಆದಿಕಾಂಡಕ್ಕೆ ಬರೋಣ. ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬಂದಾಗ ನಾವು 25ನೇ ವಚನದಲ್ಲಿ ಒಂದು ಸಂಖ್ಯೆ ನೋಡ್ತಾ ಇದ್ದೀವಿ. ಅವನು ಜಸ್ಟ್ ಒಂದು ನಂಬರ್ ನೋಡ್ತಾ ಇದ್ದೀವಿ. ನೋಡೋಣ ಆ ನಂಬರ್ ಯಾವುದು ಅಂತ. ಮೆಥೂಶಲಹನು 187 ವರ್ಷದವನಾದಾಗ ಲೆಮೆಕನನ್ನು ಪಡೆದನು. ನೋಡಿ ಇಲ್ಲಿ ನೋಡಿ ಇಲ್ಲಿ ಹೌದಲ್ವಾ, ಇಲ್ಲಿದೆ ನೋಡಿ. ಫಸ್ಟ್ ಲೆಟರ್ ಏನದು ನಂಬರ್ ಯಾವುದದು? 187 ನೋಡ್ತಾ ಇದ್ದೀರಿ ನೀವು ಇಲ್ಲಿ. 187 ವರ್ಷದವನಾಗಿದ್ದಾಗ ಯಾರು? ಮೆಥೂಶಲನು 187 ವರ್ಷದವನಾಗಿದ್ದಾಗ ಲೆಮೆಕನನ್ನು ಪಡೆದ. ಆಮೇಲೆ ನೋಡೋಣ, ಮುಂದೆ ಓದೋಣ. ಲೆಮೆಕನು ಹುಟ್ಟಿದ ಮೇಲೆ ಮೆಥೂಶಲಹನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 782 ವರ್ಷ ಬದುಕಿದನು. ಅದು ಆ ನಂಬರ್ ಬೇಡ ನಮ್ಗೀಗ, ಮುಂದೆ ಹೋಗೋಣ. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಎಷ್ಟೋ 969 ವರ್ಷ. ಈ ಒಂದು ಸಂಖ್ಯೆ ನಮಗೆ ಕೊನೆಗೆ ಬರಬೇಕಿದು. ಎಲ್ಲ ಆ್ಯಡ್ ಮಾಡಿದ್ರೆ, ಎಲ್ಲ ಕೂಡಿಸಿದ್ರೆ ಇದು ಬರಬೇಕು ನಮಗೆ. ಒಂದು ಕೆಲಸ ಮಾಡ್ರಿ, ನೆಕ್ಸ್ಟ್ 28 ಓದಿ, 28ನೇ ವಚನ ಓದಿ. ಲೆಮೆಕನು 182 ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು ಯಹೋವನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು. ಆಯ್ತಾ, 187 ನೋಡಿದ್ರಿ, ಕೆಳಗಡೆ ಯಾವ್ದು ಬಂತು ಇನ್ನೊಂದು 182, ಇವೆರಡೂ ನಾವು ಕೂಡಿಸಿದ್ರೆ 369 ಬರ್ತದ್ರಿ. ಹಾಗಾದರೆ ಕೇಳಿಸ್ಕೊಳ್ಳಿ, 369 ಆ ಫಿಗರ್ ಬಂದ ತಕ್ಷಣನೇ ಆ ವರ್ಷನೇ ನೋಹನು ಈ ಪ್ರಪಂಚದ ಮೇಲೆ ಹುಟ್ಟಿದ. ನೋಹನು ಈ ಪ್ರಪಂಚದಲ್ಲಿ ಹುಟ್ಟಿರುವಂಥದ್ದು ಆ ಒಂದು 369 ಆ ಒಂದು ಸಂಖ್ಯೆ ಬಂತಲ್ಲ, ಆ ವರ್ಷದಲ್ಲೇ ನೋಹನು ಹುಟ್ಟಿರುವಂಥದ್ದು. ತಿರುಗಿ ಹೇಳ್ತೇನೆ, ನೋಹನು ಹುಟ್ಟಿರುವಂಥ ಆ ದಿನ ಅದು, ಆ ವರ್ಷ ಅದು. ಹಾಗಾದರೆ ಈ ಮೆಥೂಶಲನ ಆ ಒಂದು ವಯಸ್ಸು ನೋಡಬೇಕಾದ್ರೆ 969 ಆ್ಯಡ್ ಮಾಡೋಣ. ಈಗ ಇನ್ನೆಷ್ಟು ಬೇಕದಕ್ಕೆ ನಂಬರ್ಸು ಅದನ್ನು ನೋಡೋಣ. ಈಗ ಒಂದು ಕೆಲಸ ಮಾಡಿ, 7ನೇ ಅಧ್ಯಾಯಕ್ಕೆ ಬನ್ನಿರಿ. ಅದೇ ಆದಿಕಾಂಡ 7ನೇ ಅಧ್ಯಾಯಕ್ಕೆ. ಅದು ಯಾವಾಗ ಬಂತು ಅಂತ, ಯಾಕಂದ್ರೆ ಮೆಥೂಶಲನು ಸತ್ತ ತಕ್ಷಣ ಅದು ಬರುವುದು, ಅದು ಯಾವುದು? ಅದು ಜಲಪ್ರಳಯ. ಜಲಪ್ರಳಯ ಬಂದಿದ್ದು ಯಾವಾಗ? ಭಾಳ ಶ್ರೇಷ್ಠವಾಗಿದೆ ರೀ ನೋಡಿ, 11ನೇ ವಚನ ಓದಿ. ಯಾವುದು? 7ನೇ ಅಧ್ಯಾಯ ಮತ್ತು ಅದರ 11ನೇ ವಚನ. ನೋಹನ ಜೀವಮಾನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು. ಸಾಕು ಸಾಕು ಸಾಕು. ಆಮೇಲೆ ಜಲಪ್ರಳಯ ಬಂತು, ಆಕಾಶದಿಂದ ನೀರು ಬಿತ್ತು, ಇಡೀ ಪ್ರಪಂಚ ಮುಳುಗು ಹೋಯ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಆದರೆ ಮೆಥೂಶಲನ ಏಜ್ ನಾವು ನೋಡಬೇಕಿಲ್ಲಿ. 187 ಎಷ್ಟಾಯಿತು ಇದೆ ನೋಡಿ ಇಲ್ಲಿ, 369 ರೀ, ಅದಕ್ಕೆ 600 ಆ್ಯಡ್ ಮಾಡಿರಿ. ಯಾಕಂದರೆ ನೋಹನು 600 ವರ್ಷದವನಾದಾಗ ಅದು ಬಂತು. ಎಷ್ಟು ಬಂತು ಟೋಟಲು? 969. ಕರೆಕ್ಟ್, ಎಕ್ಸಾಕ್ಟ್. ಗಾಡ್ ಈಸ್ ಕರೆಕ್ಟ್ ಇನ್ ರೈಟಿಂಗ್ ಹಿಸ್ ವರ್ಡ್ ಟು ಯು ಆ್ಯಂಡ್ ಟು ಮೀ. ಕೇಳೋದು ಸತ್ಯವೇದ ಅಂತ. ಎಲ್ಲೋ ನಾನೊಂದು ಕಾಲದಲ್ಲಿ ಯಾರೋ ಒಬ್ಬರ, ಅವೆಲ್ಲ ಕಥೆಗಳಿಲ್ಲ. ಸ್ಥಳಗಳಿದೆ, ವ್ಯಕ್ತಿಗಳಿದ್ದಾರೆ, ಸಮಯ ಇದೆ, ಕಾಲಗಳಿದೆ, ಘಟನೆಗಳಿದೆ. ದಟ್ಸ್ ವೈ ಇಟ್ ಇಸ್ ದ ಬೈಬಲ್, ದ ಟ್ರೂತ್ ಅಲ್ವಾ? ಅಂತೂ ನೀವು ಸ್ವಲ್ಪ ಮ್ಯಾಥ್ಸ್ ಮಾಡಿದ್ರಿ ಇವತ್ತು, ವೆರಿ ಗುಡ್. ಕಾಣಿಸ್ತಾ ಇದೆ ನಿಮ್ಗೆ ಇನ್ನೂ ಒಂದು ಇದರಲ್ಲಿ ಸಾಕು. ಇದನ್ನು ಇವಾಗ ತೆಗೆದು ಬಿಡೋಣ, ಇವಾಗ ಇದನ್ನು ತೆಗೆದು ಬಿಡೋಣ. ಹಾಂ ಸಾಕು, ಈಗ ಯಾವುದೋ 969 ಏನು ಹೇಳ್ತಾ ಇದೆ ಅಂತಂದರೆ, ಹೇಬೇಲ್ ಅಂತ ಹೆಸರಿಟ್ಟು, ಹನೋಕ್ ಅಂತ ಹೆಸರಿಟ್ಟು, ನೋವಾ ಅಂತ ಹೆಸರಿಟ್ಟು, ಆಮೇಲೆ ಮೆಥೂಶಲನ ಹೆಸರಿನ ಅರ್ಥ ನಾವು ನೋಡಿದ್ದೀವಿ. ಗೊತ್ತಾಗ್ತಿದೆಯಾ, ಹೆಸರಿಡುವಾಗ ಮಕ್ಕಳಿಗೆ ಕೂಡ
ಅರ್ಥಗರ್ಭಿತವಾಗಿರುವಂತ ಹೆಸರುಗಳನ್ನು ಪ್ರಾರ್ಥನಾ ಪೂರ್ವಕವಾಗಿ ಇಡ್ರಿ. ಕರ್ತ ನಿಮ್ಮನ್ನು ಬಲಪಡಿಸ್ತಾನೆ, ಆಶೀರ್ವದಿಸ್ತಾನೆ. ಈಗ ನಾವು ಒಂದು ಕೆಲಸ ಮಾಡೋಣ, ನಾವು ವಾಪಸ್ ಇಬ್ರಿಯರ್ ಬರೆದ ಗ್ರಂಥಕ್ಕೆ ಬರೋಣ. ಇಬ್ರಿಯರ್ ಬರೆದ ಪತ್ರ ಮತ್ತು ಅದರ 11ನೇ ಅಧ್ಯಾಯ, ಅಲ್ಲೇ ನಮ್ಮದು WWW ಸ್ಟಾರ್ಟ್ ಆಗಿದ್ದು. 11ನೇ ಅಧ್ಯಾಯಕ್ಕೆ ಬರೋಣ ಪ್ರಿಯ ಸಹೋದರ ಸಹೋದರಿ. ನಾವು 4ನೇ ವಚನದಿಂದ ನಾವು 6ನೇ ವಚನದವರೆಗೂ ನಾವು ಓದಿಕೊಂಡೆವು. ಯಾರ್ಯಾರ್ದೋ ಇಬ್ಬರ ಜೀವನ ಚರಿತ್ರೆ, ಹೇಬೇಲ ಮತ್ತು ಹನೋಕ. ಹೇಬೇಲು ಆರಾಧನೆ ಮಾಡಿದರೆ ಹನೋಕನು ದೇವರೊಂದಿಗೆ ನಡೆದ. ಈಗ ಒಂದು ವಿಷಯ, ನಾವು ಯಾವುದು 7ನೇ ವಚನವನ್ನು ಓದಿಕೊಳ್ಳೋಣ. 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಇದು ತುಂಬ ರಿಚ್ ಆಗಿದೆ, ಇದು ಭಾಳ ಲೋಡೆಡ್ ಇದೆ. ಈ ವಚನ ಇದೆಯಲ್ಲ 7ನೇ ವಚನ, ಭಾಳ ಲೋಡೆಡ್ ಇದು ಅಂದರೆ ತುಂಬ ಇದೆ ಇದರಲ್ಲಿ. ಬ್ಯಾಗಿಂದ ಒಂದೊಂದೇ ತೆಗಿಬೇಕು, ಈಗ ಒಂದೊಂದೇ ತೆಗೆದ್ರೆ ತುಂಬ ಸಮಯ ಆಗ್ತದೆ. ಆದರೂ ಕೂಡ ಅಲ್ಲಲ್ಲಿ ಸ್ವಲ್ಪ ವಿಷಯಗಳನ್ನು ನೋಡೋಣ. ನಾನು ಹೇಳಿದ್ನಲ್ಲ ನಿಮಗೆ, ಇದು ಮುಂದಿನ ಭಾನುವಾರ ಕೂಡ, ಮುಂದಿನ ಸಾರಿನೂ ಕೂಡ ಇದು ಎಕ್ಸ್ಟೆಂಡ್ ಆಗಿದೆ. ಯಾಕಂದರೆ ಇದು ಪಾರ್ಟ್ 1 ಇದು, ಹಾಂ, WWW ಮೂರನೇ WWನಲ್ಲಿ ಪಾರ್ಟ್ 1 ಇದು. ಮೂರನೇ WW ಅದು ವರ್ಕ್ ಅಂತ ನೋಡ್ತೀವಲ್ಲ, ಅದರ ಪಾರ್ಟ್ 2 ನಾವು ಮುಂದೆ ಕೂಡ ನಾವು ನೋಡ್ಬೋದು. ಇಟ್ ವಿಲ್ ಬಿ ಕಂಟಿನ್ಯೂಡ್, ಪ್ರೇಸ್ ಗಾಡ್ ಫಾರ್ ದ್ಯಾಟ್. ಯಾಕಂದರೆ ಭಾಳ ಮಟೀರಿಯಲ್ ಇದೆ ಅಲ್ಲಿ ನೋಡಿ. ಬೈ ಫೇತ್ ಅಂತ ನೋಡ್ತೀವಿ, ನಂಬಿಕೆಯಿಂದ ಅಂತ ಬರೆದಿಲ್ಲ, ನಂಬಿಕೆಯಿಂದಲೇ ದೀರ್ಘ. ಈ ದೀರ್ಘದ ವಿಷಯದಲ್ಲಿ ಭಾಳ ದೀರ್ಘವಾಗಿ ಆಲೋಚನೆ ಮಾಡ್ಬೇಕು ನಾವು, ಯಾಕಂದ್ರೆ ಅದು ಸತ್ಯ ಅಂತ. ನಂಬಿಕೆಯಿಂದಲೇ ಅಂತಂದರೆ ಬೇರೆ ಯಾವ ವಿಷಯದಿಂದ ಅಲ್ಲ. ಹಾಗಾದರೆ ಆರಾಧನೆ ಮಾಡೋದಕ್ಕೆ ಹೇಬಲನಿಗೆ ಬೇಕಾಗಿರುವಂಥದ್ದು ನಂಬಿಕೆನೇ, ಹನೋಕನಿಗೆ ನಡಿಬೇಕಾಗಿದ್ರೆ ಬೇಕಾಗಿರುವಂಥದ್ದು ನಂಬಿಕೆನೇ, ಆಮೇಲೆ ನೋಹನಿಗೆ ಬೇಕಾಗಿರುವಂಥದ್ದು ಕಟ್ಟುವುದಕ್ಕೆ ನಂಬಿಕೆ ಬೇಕಾಯಿತು. ಯಾವುದರ ಮೇಲೆ, ಯಾರ ಮೇಲೆ ನಂಬಿಕೆ ಅಂತ, ದೇವರ ಮೇಲೆ ನಂಬಿಕೆ ಇಟ್ಟ ಅವನು. ದೇವರನ್ನು ನಂಬಿದ ಯಾರೋ ನೋಹನು. ಒಂದು ಪ್ರಶ್ನೆ ಕೇಳಬಿಡ್ಲೇನ, ಕೇಳಿಸ್ಕೊಳ್ಳಿ. ನೋಹನು ನಾವೇ ಕಟ್ಟಿದ್ಯಾಕೆ? ನೋಹನಿಗೆ ನಾವೇ ಕಟ್ಟುವಂಥ ಆಜ್ಞೆ ಕೊಟ್ಟಿರುವಂಥದ್ದು ಯಾಕೆ ಅಂತ, ಅದಕ್ಕೊಂದು ಕಾರಣ ಬೇಕಲ್ವೇ? ಕಾರಣ ಬೇಕು. ಆ ಕಾರಣ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರು ಕೊಟ್ಟಿದ್ದಾನೆ ನಮಗೆ. ಯಾಕೆ ನೋಹನಿಗೆ ಈ ದೊಡ್ಡ ಕೆಲಸ ಕೊಟ್ಟ ಅಂತ, 3 WSನಲ್ಲಿ 3ನೇ WW ಇದು ಕೆಲಸ, ವರ್ಕ್ ವರ್ಕ್. ಈ ಕೆಲಸ ಯಾಕೆ ಕೊಟ್ಟ? ಬನ್ನಿ ಆದಿಕಾಂಡ 6ನೇ ಅಧ್ಯಾಯದ 5, 6, 7 ವಚನಗಳನ್ನು ಓದಿಕೊಳ್ಳೋಣ. 5, 6, 7 ವಚನಗಳನ್ನು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನೂ ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಡೆಗೆ ಕತ್ತಲೆ, ಒಂದು ಕಡೆಗೆ ಕೆಟ್ಟ ಸಂಗತಿಗಳು, ಒಂದು ಕಡೆಗೆ ಯಾವ ದಿಕ್ಕಿಲ್ಲ, ನಿರೀಕ್ಷೆ ಇಲ್ಲ, ಸಾವು ಮರಣ ಇದೆಲ್ಲ ಅನೌನ್ಸ್ ಆಗೋಗ್ಬಿಟ್ಟಿದೆ ದೇವರಿಂದ, ಮೇಲಿಂದ ಇದು ಅನೌನ್ಸ್ ಆಗಿಬಿಟ್ಟಿದೆ, ಮೇಲಿಂದ ಹೇಳಲ್ಪಟ್ಟಿದೆ. ದೇವರು ತಾನೇ ತನ್ನ ಪ್ಲಾನನ್ನು ಕೊಟ್ಟಿದ್ದಾನೆ. ಆದರೆ ಅದರ ಮಧ್ಯದಲ್ಲಿ ಈ ಕಪ್ಪಾಗಿರುವಂಥ ಮೋಡದ ಮಧ್ಯದಲ್ಲಿ ಒಂದು ಸಣ್ಣ ಬೆಳಕು ಯಾರಿಗೆ? ನೋಹನಿಗೆ. ನೋಹನ ಮೇಲೆ ದೇವರ ದಯೆ ಅವನ ಮೇಲೆ ಬಂತು ಎಂದ್ಬಿಟ್ಟು ನಾವು ನೋಡುವಾಗ, ಪ್ರಿಯ ಸಹೋದರ ಸಹೋದರಿ, ಎಷ್ಟೇ ಕೆಟ್ಟದ್ದಾಗಿದ್ದರೂ ಕೂಡ, ಪ್ರಪಂಚ ಎಷ್ಟೇ ಹಾಳಾಗ್ತಾ ಇದ್ರೂ ಕೂಡ, ಎಷ್ಟೇ ಅತ್ಯಾಚಾರ ಸಮಸ್ಯೆಗಳಿದ್ದರೂ ಕೂಡ, ನಾವು ಒಂದು ತಿಳಿಬೇಕೇನಂತಂದರೆ, ನಾವು ನೀತಿವಂತರಾಗಿ ಬಾಳುವುದಕ್ಕೆ ನಾವು ಇಷ್ಟಪಟ್ಟು ಏಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕೆ ನಾವೊಬ್ಬರು ಇಷ್ಟಪಟ್ಟರೆ ಕರ್ತನು ನಮ್ಮ ಮೇಲೆ ತನ್ನ ದಯವನ್ನು ತೋರಿಸುವವನಾಗಿದ್ದಾನೆ.
ಹಾಗಾದರೆ ಇವತ್ತು ಸಹೋದರ ಸಹೋದರಿಯರೇ, ಮದುವೆ ಆಗಿರುವಂಥ ತಂದೆ ತಾಯಿಗಳೇ, ಮಕ್ಕಳು ಮೊಮ್ಮಕ್ಕಳಿರುವಂಥ ತಂದೆ ತಾಯಿಗಳೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿನಗೆ ನನಗೆ ಇವತ್ತು ಒಂದು ದೊಡ್ಡ ಜಂಬರ ಇದೆ, ದೊಡ್ಡ ಕೆಲಸ ಇದೆ. ಇವತ್ತು ನೋಹನ ಕೆಲಸ ಇವತ್ತು ನಾವು ಮಾಡುವಂಥವರಾಗಿರ್ಬೇಕು. ಯಾಕಂತಂದರೆ ದೇವರು ನೇಮಿಸಿರುವಂತೆ ನಾವು ಕಟ್ಟಬೇಕು ನಮ್ಮ ಮನೆಯನ್ನು. ನಮ್ಮ ನಾವೇ ನಮ್ಮ ಮನೆಯೇ, ಮತ್ತು ನಮ್ಮ ನಾವೆಯಲ್ಲಿ ನಮ್ಮ ಕುಟುಂಬ ರಕ್ಷಣೆಗೋಸ್ಕರ ನಾವು ಆಲೋಚನೆ ಮಾಡಬೇಕು, ಚಿಂತೆ ಮಾಡಬೇಕಾದ್ರ ವಿಷಯದಲ್ಲಿ. ನಾವು ಎಂಥ ಚಿಂತೆ ಮಾಡಿದ್ದೇವೆ ಅಂತಂದರೆ, SSLC ಮಾರ್ಕ್ಸ್ ಬಂತು ಅಂದರೆ ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಾ? ಡಿಸ್ಟಿಂಕ್ಷನ್ ಮಮ್ಮಿ, ಡಿಸ್ಟಿಂಕ್ಷನ್, ವೆರಿ ಗುಡ್, ಎಕ್ಸಲೆಂಟ್. ಏನೋ ಪಕ್ಕದ ಮನೆ ವಿಜಯಕ್ಕಿಂತ ಜಾಸ್ತಿ ಬಂತಾನಿದ್ದು? ಇರಲಿ, ಬರಲಿ, ಕಾಂಪಿಟೇಷನ್ ಇರಬೇಕು, ಒಳ್ಳೆ ಹೆಲ್ತಿ ಕಾಂಪಿಟೇಷನ್ ಇರಬೇಕು. ಬಟ್ ನಾವು ಮಾರ್ಕ್ಸ್ ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡ್ತೇವೆ, ಕಾಲೇಜ್ಗಳ ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡ್ತೇವೆ. ಆದರೆ ಇವತ್ತು ಆಮೇಲೆ ಕೆಲಸದ ವಿಷಯದಲ್ಲಿ ಮದುವೆ ವಿಚಾರದಲ್ಲೂ ಆಲೋಚನೆ ಮಾಡ್ತೇವೆ. ಆದರೆ ನಾನು ನೀನು ನನ್ನ ನಿನ್ನ ಮನೆಗೋಸ್ಕರ ಆಲೋಚನೆ ಮಾಡಬೇಕಾಗಿರುವಂಥದ್ದು ನಮ್ಮ ಮಕ್ಕಳ ಆತ್ಮರಕ್ಷಣೆಗೋಸ್ಕರ. ಪ್ರಿಯ ಸಹೋದರ ಸಹೋದರಿ, ಇದಕ್ಕೋಸ್ಕರ ಚಿಂತಿಸು, ಇದಕ್ಕೋಸ್ಕರ ನೀನು ಪ್ರಾರ್ಥಿಸು, ಇದಕ್ಕೋಸ್ಕರ ನೀನು ಬೇಡಿಕೋ. ನಿನ್ನ ನಾವೇ ಅದು ಮುಳುಗದಂತೆ, ಪಾ ಭಾಳ ಚೆನ್ನಾಗಿದೆ ರೀ, ನಿನ್ನ ನಾವೇ ಮುಳುಗದಂತೆ. ನಿಮ್ಗೆ ಗೊತ್ತಾ, ಈ ಈ ಆರ್ಕ್ ಅನ್ನುವಂಥ ವರ್ಡ್ಗೆ, ನಾವೇ ಅನ್ನುವಂಥ ಆ ಒಂದು ದೊಡ್ಡ ನಾವೆಗೆ ಇಬ್ರಿಯ ಭಾಷೆಯಲ್ಲಿ ಅದೇ ವರ್ಡ್ ಉಪಯೋಗಿಸಲ್ಪಟ್ಟಿದೆ. ಮತ್ತು ಯಕೋಬೇದಳು ಅಂದರೆ ಮೋಶೆ ತಾಯಿ ಮತ್ತು ಮಿರ್ಯಾಮಳು ಮೋಶೆ ಅಕ್ಕ ಇಬ್ಬರು ಸೇರಿಕೊಂಡು ಒಂದು ಬುಟ್ಟಿ ಮಾಡಿದ್ರಲ್ಲ, ಅದರೊಳಗೆ ಮೋಶೆಯನ್ನು ಮಲಗಿಸಿದ್ರಲ್ಲ 3 ತಿಂಗಳ ಮಗುವನ್ನು, ಅದಕ್ಕೂ ಅದೇ ವರ್ಡ್ ಉಪಯೋಗಿಸಲ್ಪಟ್ಟಿದೆ, ನಾವೇ ಅಂತ. ಒಂದು ಸಣ್ಣದು ಒಂದು ದೊಡ್ಡದು. ಒಂದು ಕಡೆಗೆ ಅವನ ಕುಟುಂಬ ಮತ್ತು ಇಡೀ ಪ್ರಪಂಚಕ್ಕೆ ರಕ್ಷಣೆ ಆಗಿದ್ರೆ, ಅವರು ಉಳಿದಿರುವ ಕಾರಣವಾಗಿ ನಾವು ಕೂಡ ಇದ್ದೇವೆ ಇವತ್ತು. ಸಣ್ಣ ಬುಟ್ಟಿಯ ಮುಖಾಂತರ ಒಂದು ರಾಷ್ಟ್ರವನ್ನು, ಒಂದು ಜನಾಂಗವನ್ನು ದೇವರು ರಕ್ಷಿಸಿದನೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಒಬ್ಬ ವಿಮೋಚಕನನ್ನು, ಮೋಶೆಯನ್ನು ಮಲಗಿಸಿರುವಂಥದ್ದು. ಆಮೇಲೆ ರ್ಯಾಳ ಹಚ್ಚಿದ್ರಂತಲ್ಲ, ಇಲ್ಲೂ ಅದೇ ರ್ಯಾಳ, ಅಲ್ಲೂ ಅದೇ ರ್ಯಾಳ, ಪೂರ್ತಿ ಅದೇ ಚಂದ ಅದು. ಅವಳೆಲ್ಲ ಹಚ್ಚಿ ಎಲ್ಲ ನೀರು ಒಳಗಡೆ ಬರದಂಗೆ ಮಾಡಿದ್ರಂತೆ. ಸರಿ, ಎರಡು ಕಾರಣದಿಂದ, ಏನೋ ಎರಡು ಕಾರಣದಿಂದ ನಾವೆಯನ್ನು ಕಟ್ಟಿದ ನೋಹನ್. ಯಾವುದು ಮೊದಲನೇದು? ದೇವರು ಹೇಳಿದ ಮೊದಲನೇದು. ಎರಡನೇದು ಯಾವುದು? ತನ್ನ ಕುಟುಂಬದ ರಕ್ಷಣೆಗೋಸ್ಕರ. ಇವೆರಡೂವನ್ನು ನಾವು ಆಲೋಚನೆ ಮಾಡಬೇಕು, ಹಾಗೆ ನಾವು ಜೀವಿಸುವಂತೆ ಇವತ್ತು ದೇವರು ನಮ್ಮ ಕೃಪೆಯನ್ನು ಕೊಟ್ಟು ನಡೆಸಬೇಕು. ದೇವರ ದಯವನ್ನು ಹೊಂದಿದ. ಡು ಯು ನೋ ಸಮಥಿಂಗ್? ಯು ನೋ ಹೂ ವಿನ್ಸ್ ದ ಫೇವರ್ ಆಫ್ ಗಾಡ್? ದ ಒನ್ ಹೂ ವಾಂಟ್ಸ್ ಟು ವರ್ಕ್ ಫಾರ್ ಗಾಡ್. ದೇವರಿಗೋಸ್ಕರ ಕೆಲಸ ಮಾಡುವಂಥವನಿಗೆ, ಮಾಡುವಂಥವಳಿಗೆ ದೇವರ ದಯೆ ಉಂಟಾಗ್ತದೆ. ಯಾವ ಥರವಾದ ದಯೆ ಅಂತ ನಾವು ನೋಡೋಣ, ಯಾವ ಥರವಾದ ದಯೆ ಅಂತ ನೋಡೋಣ. ನಾನು ಆವಾಗಲೇ ಹೇಳಿದ್ನಲ್ಲ, ಅವನ ಕುಟುಂಬದ ರಕ್ಷಣೆಗೋಸ್ಕರ ಅಂತ. ಈ ಕುಟುಂಬಕ್ಕೆ ಸ್ವಲ್ಪ ಬರ್ತೀನಿ. ಕುಟುಂಬ ಪ್ರಾಮುಖ್ಯ ಅಲ್ಲ, ಯಾಕಂದರೆ ದೇವರ ಏನೇನು ತೋಟದಲ್ಲಿ ಬೋಟ್ ಕಟ್ಟಲಿಲ್ಲ, ನಾವೇ ಕಟ್ಟಲಿಲ್ಲ, ಸ್ಕೂಲ್ ಕಟ್ಟಲಿಲ್ಲ, ಪೋಸ್ಟ್ ಆಫೀಸ್ ಬರಲಿಲ್ಲ, ಕಾಲೇಜ್ ಬರಲಿಲ್ಲ, ಯೂನಿವರ್ಸಿಟಿ ಬರಲಿಲ್ಲ. ಬಂದಿರುವಂಥದ್ದು ಕುಟುಂಬ. ಪ್ರಪ್ರಥಮವಾಗಿ ಕುಟುಂಬದ ವಿಷಯದಲ್ಲಿ ದೇವರು ಚಿಂತೆ ಮಾಡಿದ್ದ. ಅದಕ್ಕೋಸ್ಕರ ನೋಹನ ಕುಟುಂಬವನ್ನು ಸ್ವಲ್ಪ ಮಟ್ಟಿಗೆ ಒಂಚೂರು ಫೋಕಸ್ ಮಾಡ್ಕೊಳ್ಳೋಣ, ಒಂಚೂರು ಲೈಟ್ ಬಿಡೋಣ ಅಲ್ಲಿ. ನೋಹಾ ಮತ್ತು ಮಿಸಸ್ ನೋಹಾ, ಪಾಪ ಅವಳ ಹೆಸರು ಕೊಟ್ಟೇ ಇಲ್ಲ, ಪಾಪ ಆಕೆ ಹೆಸರು ಇಲ್ಲ ಇಲ್ಲ ಇಲ್ಲಿ. ನೋಹನ ಹೆಂಡತಿ ಅಂತ ಇದೆ ಅಷ್ಟೇ ಅಷ್ಟೇ. ಇರಲಿ, ನೋಹಾ ಮತ್ತು ಅವನ ಹೆಂಡತಿ, ನೋಹಾ ಮತ್ತು ಏನಂದೆ ನಾನು, ನೋಹಾ ಮತ್ತು ಅವನ ಹೆಂಡತಿ, ನೋಹಾ ಹೆಂಡತಿ, ಎಷ್ಟು ವರ್ಷ ಇಬ್ಬರೇ? ಹಲೋ ಕೇಳಿಸ್ಕೊಳ್ಳಿ, 500 ವರ್ಷ ರೀ, ಮಕ್ಕಳೇ ಇರಲಿಲ್ಲ ಅವ್ರಿಗೆ. ವಾಕ್ಯ ಓದ್ರಿ, ನಿಮ್ಗೆ ಗೊತ್ತಾಗ್ತದೆ. ವಾಕ್ಯ ಓದ್ಕೊಳ್ರಿ ದಯವಿಟ್ಟು. ಪ್ರಿಯ ಸಹೋದರ ಸಹೋದರಿ ಕೇಳಿಸ್ಕೊ, ಇವತ್ತು ಇವತ್ತು ಎಂಥ ಕುಟುಂಬವನ್ನು ಆರಿಸ್ಕೊಳ್ತಾನೆ ತನ್ನ ಕೆಲಸಕ್ಕಂತಂದರೆ, ಗಂಡ ಹೆಂಡತಿ ಪ್ರೀತಿಯಿಂದ ಇರುವಂಥ ಕುಟುಂಬವನ್ನು ಆರಿಸ್ಕೊಳ್ತಾನೆ. ಮನೆಯಲ್ಲಿ ಶಾಂತಿ ಸಮಾಧಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಇಷ್ಟಪಟ್ಟಂಥ ಕುಟುಂಬಗಳನ್ನು ಅವರ ಮೇಲೆ ತನ್ನ ದಯವನ್ನು ಇಟ್ಟು ಕರ್ತನು ನಿನ್ನ ಆತನ ಕೆಲಸಕ್ಕೆ, ಆತನ ಪ್ರಾಜೆಕ್ಟ್ಗೆ ನಿಮ್ಮನ್ನು ಆರಿಸಿಕೊಳ್ಳುವಂಥವನಾಗಿದ್ದಾನೆ. ಮೇ ಬಿ ಯು ವಿಲ್ ಬಿಕಮ್ ಅ ಟೀಮ್ ಲೀಡ್ ಇನ್ ದಟ್ ಪ್ರಾಜೆಕ್ಟ್. ನಿಮೇ ಟೀಮ್ ಲೀಡ್ ಆಗ್ಬೋದು ನಿಮ್ಮದು, ಅಥವಾ ಯಾವುದೇ ಲೆವೆಲಲ್ಲಿ ಕೆಲಸ ಮಾಡ್ಬೋದು ನೀನು. ಆದರೆ ನಿಯತ್ತಾಗಿರುವಂಥ ಕುಟುಂಬಗಳ ವಿಷಯದಲ್ಲಿ ದೇವರು ಲಕ್ಷ್ಯ ಇಟ್ಟಿದ್ದಾನೆ.
ಕೇಳಿಸ್ತೋ, ನನಗೆ ಕೇಳಿಸಿದೆ ಕರ್ತ. ನಾನು ಈ ಮೆಸೇಜಿಂದ ನನ್ನನ್ನು ಎಚ್ಚರಿಸಿ ಮಾತಾಡ್ತಿದ್ದಾನೆ ಇವತ್ತು. ನನಗೋಸ್ಕರ ಇದೆ, ಅದು ನಿಮಗೋಸ್ಕರ ಇದೆ ಪ್ರಿಯ ಸಹೋದರ ಸಹೋದರಿ. 500 ವರ್ಷ ರೀ ಮಕ್ಕಳೇ ಇಲ್ಲ. ಇವತ್ತಿನ ದಿವಸ ಆಗಿದ್ರೆ ಏನಾಗಿರೋದು? ನೋಹ ಇನ್ನೊಂದು ಮಾಡ್ಕೊಳ್ಳಿಲ್ಲ, ಇವಳು ಮಕ್ಕಳೇ ಆಗ್ತಿಲ್ಲ ಅಂತ. ಅದು ಹೋಗಲಿ. ಕೆಲವು ಸಾರಿ ನಾವು ನೋಡುವಾಗ, ನಮ್ಮ ಸಂಸ್ಕೃತಿಯಲ್ಲಿ ಕೂಡ ನೋಡುವಾಗ, ಬೇರೆ ಬೇರೆ ಸಂಸ್ಕೃತಿಯಲ್ಲೂ ಇದೆ. ಆದರೆ ಕೆಲವು ಸಾರಿ ನೋಡುವಾಗ ಗಂಡ ಏನು ಹೇಳ್ತಾನಂದರೆ, ನಿನ್ನ ಮಾಡ್ಕೊಂಡು ಬರೀ ಹೆಣ್ಮಕ್ಕಳೇ ಹುಟ್ತಾ ಇದ್ದಾವೆ, ಇನ್ನೊಬ್ಬಳು ಮಾಡ್ಕೊಂಡು ಗಂಡ ಮಗುವನ್ನು ಪಡಿತೀನಂತ. ಹಲೋ ಗಂಡಸರು ಕೇಳಿಸ್ಕೊಳ್ರಿ, ಅದು ಗಂಡೋ ಹೆಣ್ಣು ಆಗಬೇಕಾಗಿರುವಂಥದ್ದು ಆಕೆಯಲ್ಲಿಲ್ಲ ಶಕ್ತಿ. ಇವತ್ತು ನಿನ್ನಲ್ಲಿ ಗಂಡಸಲ್ಲಿದೆ ಅದು ಶಕ್ತಿ. ವಿಜ್ಞಾನ ಅಥವಾ ಮೆಡಿಕಲ್ ಸೈನ್ಸ್ ಹೇಳ್ತೇನೆ ನಮಗೆ, ಸರಿ ಇರಲಿ ಬಿಡಿ, ಅದಕ್ಕೆ ಹೋಗೋದು ಬೇಡ ಈಗ. ಆದರೆ ಏನು ಹೇಳ್ತಿದ್ದೀನಿ ಅಂದರೆ, ಅವರಿಬ್ಬರೇ ಇದ್ದರೂ ಕೂಡ ಮೂರನೇ ಒಂದು ಯಾವುದೂ ಬರಲಿಲ್ಲ ಅಲ್ಲಿ. 500 ವರ್ಷ ಕರ್ತನ ಕೃಪೆಯಿಂದ ಅವರು ಮಕ್ಕಳಿಲ್ಲದಿದ್ದರೂ ಕೂಡ ಅವನಲ್ಲಿ ಒಂದು ಅಂಶ ಇತ್ತು. ಆ ಅಂಶ ಯಾವ್ದು ಗೊತ್ತೇನು? ಓದಿದ್ವಿ ನಾವು, ನಂಬಿಕೆಯಿಂದಲೇ ಅಂದರೆ ಅವನು ನಂಬಿದ. ಏನು, ಎಷ್ಟೇ ವರ್ಷ ಆದರೂ ಚಿಂತೆ ಇಲ್ಲ, ದೇವರು ಮಕ್ಕಳನ್ನು ಕೊಡ್ತಾನೆ ನಮಗೆ ಅಂತ. ಕುಟುಂಬ ಆಗ್ತದೆ ಅಂತ, ಮಕ್ಕಳು ಮರಿ ಇರ್ತಾರೆ ಅಂತ. 500 ವರ್ಷಕ್ಕೆ ಸ್ವಲ್ಪ ಕೇಳಿಸ್ಕೊಳ್ಳಿ, 500 ವರ್ಷ ತಾತ ಆಲ್ಮೋಸ್ಟ್ ಮಿಡ್ಲ್ ಏಜ್ ಆಗ್ಬಿಟ್ಟಿದ್ದ. ಅವನು ಮಿಡ್ಲ್ ಏಜನ್ನು ಸ್ವಲ್ಪ ದಾಟೇ ಹೋಗಿದ್ದ, ಆದರೆ ಜ್ಞಾನ ಪಡೆದಿದ್ದ ಅವನು. ಹೋ ದೇವರೇ ಸ್ತೋತ್ರಪ್ಪ. ನೋಡಿ, ಇಬ್ರೇ 11 ಓದ ಅಂತ ಓದೋಣ ಇನ್ನೊಂದು ಸಾರಿ. 7ನೇ ವಚನದಲ್ಲಿ ಒಂದು ಭಾಳ ಇನ್ನೂ ಕೆಲವೊಂದು ಪ್ರಾಮುಖ್ಯವಾದ ಸಂಗತಿಗಳಿದೆ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಸಾಕು, ಥ್ಯಾಂಕ್ ಯು. ಭಯಭಕ್ತಿ, ಈ ವರ್ಡ್ ಭಾಳ ಚೆನ್ನಾಗಿದೆ ರೀ ಕನ್ನಡದಲ್ಲಿ, ಭಾಳ ಚೆನ್ನಾಗಿ ಉಪಯೋಗಿಸ್ಬಿಟ್ಟಿದ್ದೀವಿ ನಾವು. ಭಯ ಭಕ್ತಿ ಇರಬೇಕು. ಬರೀ ಭಯ ಇದ್ರೆ ಸಾಲದು, ಭಕ್ತಿ ಇದ್ರೆ ಸಾಲದು. ಬರೀ ಭಯ ಇದ್ರೆ, ಬರೀ ಭಕ್ತಿ ಇದ್ರೆ ಸಾಲದು, ಎರಡು ಕಂಬೈನ್ ಆಗಬೇಕು ಅಂದರೆ ಮಾತ್ರ ಇಂಥವನನ್ನು ಕರ್ತನು ಗೌರವಿಸ್ತಾನೆ. ಮತ್ತು ಅಷ್ಟೇ ಅಲ್ಲ, ಭಾಳ ದಯೆ ಇಟ್ಟು ನೋಡ್ತಾನೆ ಕರ್ತನವರು. ಭಯ ಮತ್ತು ಭಕ್ತಿ ಎರಡೂ ಇರಬೇಕು. ಆಮೇಲೆ ಅವನು ಇದುವರೆಗೆ ಕಾಣದೇ ಇರುವಂಥ ಸಂಗತಿಗಳು ಯಾವುದ್ಯಾವುದೋ ಒಂದು 2-3 ಸಂಗತಿಗಳನ್ನ ಹೇಳ್ತೀನಿ. ಮೊದಲನೇ ಸಂಗತಿ ಯಾವುದಂತಂದರೆ, ಅದುವರೆಗೆ ಕಾಣದೇ ಇರುವಂಥ ನ್ಯಾಯ ತೀರ್ಪು ಅಥವಾ ಬರಲಿಕ್ಕಿರುವಂಥ ಆ ಒಂದು ಜಲಪ್ರಳಯದ ವಿಷಯದಲ್ಲಿ ಇನ್ನೂ ಕಂಡಿಲ್ಲ ಅವನು. ದೈವಶಾಸ್ತ್ರಜ್ಞರು ಹೇಳ್ತಾರೆ, ಥಿಯೋಲೋಜನ್ಸ್ ಹೇಳ್ತಾರೆ ಏನಂತಂದರೆ, ಆಗಿನ ಟೈಮ್ನಲ್ಲಿ ಬರೀ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನೋಡುವಾಗ ಹಬೆಯು ಏನೋ ಭೂಮಿಯಿಂದ ಎದ್ದು ನೆಲವನ್ನು ತೋಯಿಸ್ತಾ ಇತ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಅಲ್ಲಿವರೆಗೂ ಮಳೆ ಬಂದಿರಲಿಲ್ಲ ಅಂತ ಅನೇಕರು ಹೇಳ್ತಾರೆ. ಅದಕ್ಕೋಸ್ಕರ ತೂಬುಗಳು ಒಡೆದವು ಆಕಾಶದೆಲ್ಲ, ಅಲ್ಲೆಲ್ಲ ಅದು ಬ್ರೇಕಪ್ ಆಗಿ ಆಮೇಲೆ ಮಳೆ ಬಂತು ಅಂದ್ಬಿಟ್ಟು ನಾವು ನೋಡ್ತೇವೆ. ಅಂದರೆ ಮಳೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಮೇಲ್ಗಡೆ ನೋಡಿದ್ರೆ ಮಳೆ ಬೀಳ್ತದ, ನೀರು ಬೀಳ್ತದ ಅಂತ ಅಂದ್ಕೊಳ್ತಾ ಇದ್ರೆ ನಾವು. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಮುಂದೆ ಬೆಂಕಿ ಕೆರೆ ಇದೆ, ಹುಷಾರು ಅಂತಂದರೆ ಬೆಂಕಿ ಕೆರೆ ನೋಡಿದರೆ ಯಾರಾದರೂ ಇಲ್ಲ, ಯಾವುದು ಕಾಣಲಿಲ್ವೋ ಅದನ್ನು ಕರ್ತನು ಅನೇಕ ಸಾರಿ ಉಪಯೋಗಿಸ್ತಾನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಅದಕ್ಕೆ ಭಯಭಕ್ತಿ ಆಯ್ತು ಅವನಿಗೆ, ಪಾ ಏನಪ್ಪ ಹಿಂಗೆ ಬರ್ತದ, ಹಿಂಗಾಗ್ತದ ಅಂತ. ಮತ್ತು ಅಷ್ಟೇ ಅಲ್ಲ, ಅವನು ಏನು ನೋಡಿರಲಿಲ್ಲ ಅಂತಂದರೆ, ಓಕೆ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಹೆಂಗೆ ಮಾಡ್ತಾರೆ, ತಯಾರು ಹೆಂಗೆ ಮಾಡ್ತಾರೆ, ಪೆನ್ ಅಂದರೆ ಗೊತ್ತು. ಪೆನ್ ಬರಿತೀವಲ್ಲ, ಆ ಪೆನ್ ನೋಡಿದಾಗ ಆ ಪೆನ್ ಒಂದು ಸ್ಯಾಂಪಲ್ ಆಗ್ತದೆ, ಪ್ರೋಟೋಟೈಪ್ ಅಂತಾರೆ ಅದಕ್ಕೆ, ಟೆಕ್ನಿಕಲ್ ವರ್ಡ್ ಪ್ರೋಟೋಟೈಪ್ ಅಂತಾರೆ, ಸ್ಯಾಂಪಲ್. ಆ ಸ್ಯಾಂಪಲ್ ನೋಡಿ ಮತ್ತೆ ಅದನ್ನು ಕಾಪಿ ಮಾಡುವಂಥದ್ದು ಭಾಳ ಸುಲಭ. ಇವನು ಬೋಟೇ ನೋಡಿಲ್ಲ, ಅದಕ್ಕೆ ಎಂಥ ಫೇವರ್ ಆಫ್ ಗಾಡ್, ದೇವರ ದಯೆ ಇತ್ತು ಅವನ ಮೇಲೆ ಅಂತಂದರೆ. ಪ್ರತಿ ದಿವಸ ದೇವರು ಆ ನೋಹನೊಂದಿಗೆ ಮಾತಾಡಿ, ಅದರ ಉದ್ದಳತೆ ಅಡ್ಡಳತೆ ಎತ್ತರ ಎಷ್ಟು ರೂಮ್ಸ್ ಇರಬೇಕು, ಎಷ್ಟು ಅಂತಸ್ತು, 3 ಅಂತಸ್ತಿಂದ ಇರಬೇಕು, ಹೀಗೆ ಎಲ್ಲವನ್ನ ತೋರಿಸಿದ್ರು ಕೂಡ ಆ ಮೈನ್ಯೂಟ್ ಡೀಟೇಲ್ಸ್ ಇರ್ತದೆ ನೋಡ್ರಿ. ಆ ಜಾಯಿಂಟ್ಸು, ದಿಸ್ ಇಸ್ ಕಾಲ್ಡ್ ಎಸ್ ಅ ಡೌಟೇಲ್ ಜಾಯಿಂಟ್ ಅಂತ ನೋಡ್ತದೆ. ಇಟ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಜಾಯಿಂಟ್ ಇನ್ ಕಾರ್ಪೆಂಟ್ರಿಯಲ್ಲಿ.
ಆ ಜಾಯಿಂಟ್ಸ್ ಎಲ್ಲ ನೋಡುವಾಗ ಎಷ್ಟು ರಾಳ ಹಚ್ಚಬೇಕು, ಯಾವ ಆ್ಯಂಗಲಲ್ಲಿ ಕಟ್ ಮಾಡಬೇಕು, ಇಷ್ಟು ಆ್ಯಂಗಲಲ್ಲಿ ನೀವು ಕಟ್ ಮಾಡಿದ್ರೆ ಹಿಂಗೆ ಬರ್ತದೆ ಶಿಪ್ ಅಂತ ಪ್ರತಿಯೊಂದು ಡೀಟೇಲನ್ನು. ಅದುವರೆಗೆ ಕಾಣದೇ ಇರುವಂಥ ವಿಷಯ ಇದು. ಅವನಿಗೆ ಪ್ರೋಟೋಟೈಪ್ ಇಲ್ಲ ಪ್ರಿಯ ಸಹೋದರಿ ಸಹೋದರಿ. ಪ್ರತಿ ದಿವಸ ಅವನು ದೇವರಿಂದ ಕೇಳಿಸ್ಕೊಂಡು ಆ ನಾವೆಯನ್ನು ಅವನು ಕಟ್ಟುತ್ತಾ 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 ಬಂದನು. ಪ್ರಿಯ ಸಹೋದರ ಸಹೋದರಿ, ನಿನ್ನ ನಾವೆಗೂ ಕೂಡ ದೇವರಿಂದ ಆಜ್ಞೆಗಳು ಬರಬೇಕು. ಅದಕ್ಕೋಸ್ಕರ ಭಯಭಕ್ತಿಯಿಂದ ಇದ್ದರೆ ಯಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ ನೋಡ್ತಾ ಇದ್ದೀವಿ. ನಿನ್ನ ಮನೆ ನಿನ್ನ ನಾವೆಯನ್ನು ಕಟ್ಟೋದಕ್ಕೆ ನಿನಗಿವತ್ತು ಜ್ಞಾನ, ಇವತ್ತು ನನ್ನ ಮನೆಯನ್ನು ನನ್ನ ನಾವೆಯನ್ನು ಕಟ್ಟೋದಕ್ಕೆ ನನಗೆ ಜ್ಞಾನ ಬೇಕು. ಆದರೆ ಯಹೋವನ ಭಯ ನನಗಿಲ್ಲ ಅಂದರೆ ಜ್ಞಾನ ಬರಲಿಕ್ಕಿಲ್ಲ. ಭಯಭಕ್ತಿಯಿಂದ ಕೂಡೋಣ, ಭಯಭಕ್ತಿಯಿಂದ ಕೂಡೋಣ, ಭಯಭಕ್ತಿಯಿಂದ ಕೂಡೋಣ. ನಮ್ಮ ಕುಟುಂಬಗಳ ವಿಷಯದಲ್ಲಿ ಆಲೋಚನೆ ಮಾಡೋಣ, ನಮ್ಮ ಮಕ್ಕಳ ವಿಷಯದಲ್ಲಿ ಆಲೋಚನೆ ಮಾಡೋಣ, ಅವರ ಆತ್ಮದ ವಿಷಯದಲ್ಲಿ ಚಿಂತೆ ಮಾಡಿರಿ. ದಯವಿಟ್ಟು ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಪ್ಲೀಸ್, ಐ ಬೆಗ್ ಯು ಇನ್ ದ ನೇಮ್ ಆಫ್ ಜೀಸಸ್. ಓ ದೇವರೇ, ಸಹಾಯ ಮಾಡಪ್ಪ ಕರ್ತನೆ. ಲಾರ್ಡ್ ಪ್ಲೀಸ್ ಹೆಲ್ಪ್, ಹೆಲ್ಪ್ ಅವರ್ ಫ್ಯಾಮಿಲೀಸ್ ಲಾರ್ಡ್. ಕರ್ತನೆ, ನಮ್ಮ ಕುಟುಂಬಗಳನ್ನು ಕರುಣಿಸು ಕರ್ತನೆ, ನಮ್ಮ ನಾವೆಗಳನ್ನು ಕರುಣಿಸು ದೇವರೇ, ನಮ್ಮ ಚಿಕ್ಕ ಮಕ್ಕಳನ್ನು ಕರುಣಿಸು ದೇವರೇ, ಯವನಸ್ಥ ಮಕ್ಕಳನ್ನು ಕರುಣಿಸು. ಕಾಲು ಜಾರಿತು ಅನ್ನುವಾಗಲೇ ಸಹಾಯ ಬಂದುಬಿಡ್ಲಪ್ಪ, ನಿನ್ನ ದೂತರು ಎತ್ತುಕೊಳ್ಳಿ, ಎತ್ಕೊಳ್ಳಿ ಕರ್ತನೆ ಅವರನ್ನು. ನೋಹಾ, ಮಿಸಸ್ ನೋವಾ ಕೇಳಿಸ್ಕೊಳ್ತಾ ಇದ್ದೀರಾ? ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನನಗೆ ಅನಿಸ್ತದೆ ಇವೇನೋ ಆಗ್ತಾ ಇದ್ದಿಲ್ಲ ಒಳಗಡೆ, ಆ ಕೆಲಸ ನಡೀಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಪ್ರಿಯ ಸಹೋದರ ಸಹೋದರಿ, ಕಣ್ಣಿ ಕಾಣದಿರುವುದನ್ನು ನಿಜವೆಂದು ತಿಳ್ಕೊಳ್ಳುವಂಥದ್ದೇ ನಂಬಿಕೆ ಅಂತ ನೋಡಿದ್ದೇವೆ ನಾವು ಇವತ್ತು. ಹಾಗಾದರೆ ನಂಬಿಕೆಯಿಂದಲೇ ನೋಹನು ನಾವೆಯನ್ನು ಕಟ್ಟಿಬಿಟ್ಟ, ದೈವೋಕ್ತಿಯನ್ನು ಹೊಂದಿದ. ಮುಂದೆ ಆಗುವಂಥ ಸಂಗತಿಗಳು, ಘಟನೆಗಳು ಅವನಿಗೆ ವಿವರಿಸಲ್ಪಟ್ಟವು. ಅದಕ್ಕೋಸ್ಕರ ಇವತ್ತು ಇಷ್ಟಕ್ಕೆ ಸಾಕು. ಮುಂದಿನ ಭಾಗಕ್ಕೆ ನಾವು ಬರುವಾಗ, ನಾವೆಯ ಪರಿಚಯ ನಿಮಗೆ ಕೊಡ್ತೇನೆ, ಮತ್ತು ಅಷ್ಟೇ ಅಲ್ಲ, ನಾವೇ ಒಳಗಿದ್ದಂಥ ಜೀವನ ಹೇಗಿತ್ತು ಅಂತ ಕೊಡ್ತೇನೆ, ನಾವೇ ಒಳಗೆ ಎಷ್ಟು ದಿವಸ ಇದ್ರು ಅಂತ ನಾನು ನಿಮ್ಗೆ ಹೇಳ್ತೇನೆ, ನಾವೇ ಒಳಗೆ ಎಷ್ಟು ದಿವಸ ಇದ್ರು ಇವರು 8 ಜನ ಅಂತ ಹೇಳ್ತೇನೆ, ಮತ್ತು ಅಷ್ಟೇ ಅಲ್ಲ ಕೊನೆಯದಾಗಿ ನಾವೆಯಿಂದ ಈಚೆ ಬಂದ ರೀತಿಯನ್ನು ನಿಮ್ಗೆ ತಿಳಿಸ್ತೇನೆ. ಬಹಳ ಬ್ಯೂಟಿಫುಲ್ ಆಗಿರುವಂತ ಒಂದು ಮೆಸೇಜ್ ಅದು. ನನಗೆ ತುಂಬ ಆಶೀರ್ವಾದ ಆಗಿದೆ ರೀ. ಅವರು ಹೊರಗೆ ಹೇಗೆ ಬಂದರು ಅಂತ, ಅದ್ರ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ ಸಹೋದರ ಸಹೋದರಿ. ಅದಕ್ಕೋಸ್ಕರ ನೀನು ಮುಂದಿನ ಸಾರಿ ಕೂಡ ಮಿಸ್ ಮಾಡಬೇಡ. ಇವತ್ತು ಬಂದಿದ್ದೀರಿ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಒಂದು ಕೆಲಸ ಮಾಡಿ, ಈ ಲಿಂಕನ್ನು ಇನ್ನೊಬ್ಬರಿಗೆ ಕಳಿಸಿ, ದಯವಿಟ್ಟು ಕಳಿಸಿ ಕಳಿಸಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ, ದೇವರ ವಾಕ್ಯವನ್ನು ತಿಳ್ಕೊಳ್ಳಿ. ಇದು ಸತ್ಯ ಗ್ರಂಥ. ಮೆಥೂಸೆಲನ ವಿಷಯದಲ್ಲಿ ಕೇಳಿಸ್ಕೊಂಡಿದ್ದೀರಿ, ನೋಹನು ತನಗೋಸ್ಕರ ಮಾತ್ರ ಅಲ್ಲ ಕೆಲಸ ಮಾಡಿಕೊಂಡಿರುವಂಥ, ತನ್ನ ಕುಟುಂಬಕ್ಕೋಸ್ಕರ ಅಲ್ಲ, ಆದರೆ ದೇವರಿಗೋಸ್ಕರ ಕೆಲಸ ಮಾಡಿದ ಅವನು. ಹಿ ವರ್ಕ್ಡ್ ಫಾರ್ ಗಾಡ್, ದೇವರಿಗೋಸ್ಕರ. ಯಾಕಂದರೆ ಆಜ್ಞೆ ಅಲ್ಲಿಂದ ಬಂತು ಹೀಗೆ ಮಾಡಬೇಕು ಅಂತ. ಆಜ್ಞೆಯನ್ನು ಹೊಂದಿ, ದೈವೋಕ್ತಿಯನ್ನು ಹೊಂದಿ ಈ ಎಲ್ಲ ಕೆಲಸಗಳನ್ನು ಮಾಡಿದ. ಅದಕ್ಕೋಸ್ಕರ ಇವತ್ತು ಕೂಡ ನಾವು ಜೀವಂತವಾಗಿದ್ದೇವೆ ಈ ಪ್ರಪಂಚದ ಮೇಲೆ ಅಂದರೆ ಬಿಕಾಸ್ ಆಫ್ ನೋವಾಸ್ ಆರ್ಕ್. ಆ ನೋಹನ ನಾವ್ಯದಲ್ಲಿ ನಾವೇ ಕಟ್ಟಿರುವ ಕಾರಣವಾಗಿ, ಸಂರಕ್ಷಣೆ ಆಗಿರುವ ಕಾರಣವಾಗಿ, ಈ ಮಾನವನ ಕುಲವನ್ನು ದೇವರು ಆ ಒಂದು ನಾವೆಯಲ್ಲಿ ಉಳಿಸಿಕೊಟ್ಟನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತು ನಿನ್ನನ್ನು ಬಲಪಡಿಸಲಿ, ಕರ್ತು ನನ್ನನ್ನು ಬಲಪಡಿಸಿದ್ದಾನೆ, ನಿನ್ನನ್ನು ಬಲಪಡಿಸ್ತಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ ಅಂತ ನನ್ನ ಪ್ರಾರ್ಥನೆ. ಆಮೆನ್. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಇದನ್ನಕ್ಕಾಗಿ ಸ್ತೋತ್ರ. ನೋವನ ವಿಷಯದಲ್ಲಿ ಆಲೋಚನೆ ಮಾಡಿದ್ದೇವೆ. ನೋವನ್ನು ಮಾಡಿರುವಂಥ ಉತ್ಕೃಷ್ಟವಾದ ಕೆಲಸ, ನಿನ್ನ ಕೆಲಸವನ್ನು ಹೇಗೆ ನಡೆಸಿದ, ನಂಬಿಕೆಯಿಂದಲೇ ಭಯಭಕ್ತಿಯಿಂದ ಕೂಡಿದವನಾಗಿ ತನ್ನ ಕುಟುಂಬದ ರಕ್ಷಣೆಗೋಸ್ಕರ ಕೂಡ ಈ ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಕರ್ತನೆ ಅವನನ್ನು ನೀನು ಆರಿಸಿಕೊಂಡಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಬಾ ಕರ್ತನೆ, ನಮ್ಮನ್ನು ಆರಿಸಿಕೋ, ನಮ್ಮ ನಾವೆಗಳನ್ನು ನಾವು ಕಟ್ಟಿಕೊಳ್ಳುವಂತೆ, ನಮ್ಮ ಕುಟುಂಬಗಳನ್ನು, ನಮ್ಮ ಸಹೋದರ ಸಹೋದರಿಯರನ್ನು ನಾವು ಕಟ್ಟುವಂತೆ ಸಹಾಯ ಮಾಡಿ, ನಡೆಸು, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ, ಮಹಿಮೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೆ ನಮ್ಮ ತಂದೆ. ಆಮೆನ್. ಹುಲ್ಲಿನ ಸ್ಥಳಗಳಲ್ಲಿ ನನ್ನ
ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಈ ದಿನದ ಆರಾಧನೆಯಲ್ಲಿ ನೀವು ಪಾಲು ಹೊಂದಿದ್ದೀರಿ ಆತನನ್ನು ಸ್ತುತಿಸಿದ್ದೀರಿ ಕೊಂಡಾಡಿದ್ದೀರಿ ಮತ್ತು ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಿದ್ದೀರಿ ದೇವರ ವಾಕ್ಯವು ನಿಮ್ಮ ಸಂಗಡ ಮಾತಾಡಬೇಕೆಂಬುದೇ ನಮ್ಮ ಆಶೆ ನಮ್ಮ ಪ್ರಾರ್ಥನೆ ಆಗಿದೆ ಕರ್ತನ ಆತ್ಮನು ನಿಮ್ಮ ಎಲ್ಲ ನಿಮ್ಮ ಆಧ್ಯಾತ್ಮಿಕ ಕೊರತೆಗಳನ್ನು ನೀಗಿಸಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಆತನ ಮೂಲಕ ದೊರಕುವಂತಾಗಲಿ ಮತ್ತು ನಿಮಗೆ ಈ ಈ ಸಂದೇಶದಿಂದ ಕರ್ತನು ನಿಮ್ಮ ಜೊತೆ ಮಾತಾಡಿರುವುದಾದರೆ ಮತ್ತು ನಿಮ್ಮಲ್ಲಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಪ್ರಾರ್ಥನಾ ಮನವಿಗಳಿದ್ದರೆ ದಯಮಾಡಿ ತೆರೆಯ ಮೇಲೆ ಕಾಣುವಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ರಿ ನಾವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೇಳಿ ಪ್ರಾರ್ಥಿಸ್ತೇವೆ ಮತ್ತು ನಿಮ್ಮ ಆಶೀರ್ವಾದಗಳಲ್ಲಿ ನಾವು ಸಂತೋಷಿಸ್ತೇವೆ ಆಮೆನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆಯೊಂದಿಗೆ ಸಭಾಪಾಲಕರು ಈ ಕೂಟವನ್ನು ಮುಗಿಸಿಕ್ಕಿದ್ದಾರೆ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ಇವತ್ತು ಒಂದು ವಿಶೇಷವಾದ ಬಲವುಳ್ಳಂತ ಪುನರುತ್ಥಾನದ ದಿನಕ್ಕಾಗಿ ನಿಮಗೆ ಸ್ತೋತ್ರ ಈ ದಿನದಲ್ಲಿ ಕರ್ತನೆ ನಿನ್ನನ್ನು ಕೊಂಡಾಡಿದ್ದೇವೆ ಹಾಡುಗಳ ಮುಖಾಂತರ ನಿನಗೆ ಸ್ತುತಿ ಸಲ್ಲಿಸಿದ್ದೇವೆ ನಮ್ಮ ಆರಾಧನೆಯು ನಿನಗೆ ಅಂಗೀಕೃತವಾಗಿದೆ ಎಂದು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಮತ್ತು ಹಾಗೆ ಕರ್ತನೆ ಇವತ್ತು ವೀಕ್ಷಿಸಿರುವಂಥ ಒಂದೊಂದು ಕುಟುಂಬಕ್ಕಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ ಕಷ್ಟ ಸಂಕಟದಲ್ಲಿರುವಂಥ ಕೆಲವು ಕುಟುಂಬಗಳಿವೆ ಆರ್ಥಿಕ ಪರಿಸ್ಥಿತಿ ಇದೆ ಆಧ್ಯಾತ್ಮಿಕವಾಗಿ ಮತ್ತು ಆತ್ಮಿಕವಾಗಿ ಕುಂದಿ ಹೋಗಿರುವಂಥ ಸಹೋದರ ಸಹೋದರಿಗಾನ ಬೇಡಿಕೊಳ್ತೇನೆ ಅವರು ನೀನು ಉತ್ತೇಜನ ಪಡಿಸು ವಾಕ್ಯದಿಂದ ಬಲಪಡಿಸು ಆಶೀರ್ವದಿಸಿ ನಡೆಸು ಅನಾರೋಗ್ಯದ ಇದ್ದಲ್ಲಿ ಕರ್ತನೆ ನಿನ್ನ ಗಾಯುಳ್ಳ ಹಸ್ತವನ್ನು ಚಾಚಿ ಯೇಸುವೆ ನೀನು ಮುಟ್ಟು ಈ ಸ್ವಸ್ಥಪಡಿಸಬೇಕೆಂದು ಬೇಡಿಕೊಳ್ತೇವೆ ಬಲಪಡಿಸು ಆಶೀರ್ವದಿಸಿ ಕರ್ತನೆ ಈ ವಾರವೆಲ್ಲ ನಾವು ಸಂತೋಷವಾಗಿ ನಿನ್ನ ಸನ್ನಿಧಾನದಲ್ಲಿ ಆರಾಧನೆ ಮಾಡುತ್ತಾ ನಿನ್ನನ್ನು ಕೊಂಡಾಡುತ್ತಾ ನೀತಿವಂತರಾಗಿ ಜೀವಿಸುವಂತೆ ಸಹಾಯ ಮಾಡು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ ಆಮೆನ್ ನಾವು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಮ್ಮ ಮನೆಗಳಲ್ಲಿ ಎದ್ದು ನಿಂತ್ಕೊಳ್ಬೋದಲ್ಲ ಕರ್ತನನ್ನು ಗೌರವಿಸೋಣ ಪ್ರಾರ್ಥನೆ ಮಾಡೋಣ ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ನಮ್ಮ ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಆತನ ಸಹವಾಸ ವಿಶೇಷವಾದ ಬಲ ಫಲ ನಮ್ಮೆಲ್ಲರ ಸಂಗಡ ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ ಒಂದೊಂದು ಮಗು ಸಂಗಡ ಒಂದೊಂದು ಯವನಸ್ಥನ ಸಂಗಡ ಮತ್ತು ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ ಆಮೆನ್.